ಉದ್ದೇಶಪೂರ್ವಕ ಕೇಸ್ ಅಂತ ರಾಗಿಣಿ ಸಂಜುನಾ ಪರ ವಕೀಲರು ವಾದವನ್ನ ನಡೆಸಿದ್ದಾರೆ ಎರಡು ಕಡೆಯ ವಾದದ ಬಳಿಕ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ರಾಗಿಣಿ ಮತ್ತು ಸಂಜುನಾ ಜಾಮೀನು ಅರ್ಜಿ ವಿಚಾರಣೆ ಮುಕ್ತಾಯವಾಗಿದೆ ಆದೇಶವನ್ನ ಕಾಯ್ದಿರಿಸಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಸೊ ಜಾಮೀನಿಗೆ ಮತ್ತೆ ಸಿಸಿಬಿ ಪರ ವಕೀಲರು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ ಇದು ಉದ್ದೇಶಪೂರ್ವಕ ಕೇಸ್ ಅಂತ ರಾಗಿಣಿ ಸಂಜುನಾ ಪರ ವಕೀಲರು ವಾದವನ್ನ ಮಾಡಿದ್ರು ಎರಡೂ ಕಡೆಯ ವಾದದ ಬಳಿಕ ಈಗ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ಹಾಗಾಗಿ ಏನಾಗುತ್ತೆ ಏನಿಲ್ಲ ಅಂತ ನೋಡಬೇಕು ಸದ್ಯಕ್ಕೆ ರಾಗಿಣಿ ಸಂಜುನಾ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಕ್ತಾಯವಾಗಿದೆ ಆದೇಶವನ್ನ ಹೈಕೋರ್ಟ್ ಏಕ ಸದಸ್ಯ ಪೀಠ ಕಾಯ್ದಿರಿಸಿದೆ ಜಾಮೀನಿಗೆ ಮತ್ತೆ ಸಿಸಿಬಿ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಏನು ಅದು ಸಂಜುನಾ ಮತ್ತು ರಾಗಿಣಿ ಪರ ವಕೀಲರು ಹೇಳ್ತಾ ಇದ್ದಿದ್ದು ಇದು ಉದ್ದೇಶಪೂರ್ವಕವಾಗಿರುವಂತಹ ಕೇಸು ಅಂತ ಹೇಳ್ತಾ ಇದ್ರು ಅದಕ್ಕೇನೆ ಈಗ ಆಬ್ಜೆಕ್ಷನ್ ಎತ್ತಿರೋದು ಸಿಸಿಬಿ ಪರ ವಕೀಲರು ಹಾಗಾಗಿ ಈಗ ಎರಡೂ ಕಡೆಯೂ ಕೂಡ ವಾದ ಏನಿತ್ತು ಆ ವಾದವನ್ನ ಆಲಿಸಿದ್ದಾರೆ ಏಕಸದಸ್ಯ ಪೀಠ ಈಗ ತೀರ್ಪನ್ನ ಕೂಡ ಕಾಯ್ದಿರಿಸಿದ್ದಾರೆ ಸೊ ತೀರ್ಪು ಕಾಯ್ದಿರಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆ ತೀರ್ಪು ಕೂಡ ಬರಬಹುದು ಇವತ್ತೇ ಬರಬಹುದು ಇಲ್ಲ ಅದಾದ ನಂತರ ಗೊತ್ತಾಗುತ್ತೆ